ವೀಕ್ಷಕರೇ, ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಎನ್ಎಂ ತಡಸ್ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂತ ಕದಳಿಪೂರ್ಣ ಗ್ರಾಮದಿಂದ ಕಳೆದ ವರ್ಷ ಡಿಸೆಂಬರ್ 2020ನೇ ಸಾಲಿನಲ್ಲಿ ಡಿಸೆಂಬರ್ 27ನೇ ತಾರೀಕರಂದು ನಡೆದಿರತಕ್ಕಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೂತನವಾಗಿ ರಾಜಕೀಯ ಜೀವನಕ್ಕೆ ಮೊದಲನೇ ಬಾರಿಗೆ ಇದರಕ್ಕೆ ಹಿಂದಗಡೆ ಸಮಾಜ ಸೇವೆ ಸಮಾಜಕ್ಕಾಗಿ ಕೊಟ್ಟಿರತಕ್ಕಂತ ಇವರ ಯೋಜನೆಗಳನ್ನು ಸಮಾಜಕ್ಕಾಗಿ ಚಿಂತನೆಗಳನ್ನು ವಿಶೇಷವಾಗಿ ಸಮಾಜ ಬಾಂಧವರಿಗೆ ಅನ್ನೋದಕ್ಕಿಂತ ಮತಕ್ಷೇತ್ರ ಅನ್ನೋದು ನಮ್ಮದು ಮತಕ್ಷೇತ್ರದವರಿಗೆ ವಿಶೇಷವಾಗಿ ಡೆವಲಪ್ಮೆಂಟ್ ವಿಚಾರಗಳನ್ನು ಇಟ್ಟುಕೊಂಡು ಈ ಬಾರಿ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿರತಕ್ಕಂತ ಮಾನ್ಯ ಶ್ರೀ ಬಸನಗೌಡರು ಎಲ್ಲನಗೌಡ ರಾಮನಗೌಡರು ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರ ವಿಚಾರಗಳನ್ನು ಇವರ ಆಲೋಚನೆಗಳನ್ನು ಕದಳಿ ಗ್ರಾಮಕ್ಕಾಗಿ ಪೂರ್ಣ ಗ್ರಾಮದಲ್ಲಿ ಬರುವಂತ ಮತಕ್ಷೇತ್ರ ಪರವಾಗಿ ರಾಜಕೀಯ ಜೀವನದಲ್ಲಿ ಪ್ರವೇಶಿಸತಕ್ಕಂತ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಇವರ ಆಡಳಿತದಲ್ಲಿ ಇವರ ನೇತೃತ್ವದಲ್ಲಿ ಏನು ಸಾಧಿಸಬಹುದು ಏನು ಮತಕ್ಷೇತ್ರ ಬಾಂಧವರಿಗೆ ಅಗತ್ಯ ಆಗಬೇಕಾಗಿರತಕ್ಕಂಥ ವಂಚಿತವಾಗಿರತಕ್ಕಂಥ ಡೆವಲಪ್ಮೆಂಟ್ ವಿಚಾರಗಳನ್ನು ಬಿಟ್ಟುಕೊಂಡು ಈ ಬಾರಿ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದ್ದಾರೆ ಇವರಿಂದ ಏನು ಅಪೇಕ್ಷೆ ಪಡಬಹುದು ಈ ಕ್ಷೇತ್ರ ಜನತೆ ಅನ್ನೋದು ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ನಿಮ್ಮ ನಮ್ಮ ಮಾತುಗಳನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಸಣ್ಣದು ಕಿರು ಪರಿಚಯ ಕೊಡ್ರಿ ಸರ್ ನನ್ನ ಹೆಸರು ಬಸನಗೌಡ ಎಲ್ಲನಗೌಡ ರಾಮನಗೌಡ ಅಂತ ಸಿದ್ದಾವ ತಾಲೂಕು ಕಳ್ಳಿ ಗ್ರಾಮ ಹಾವೇರಿ ಜಿಲ್ಲೆ ಸರಿ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಯಾವ ವಾರ್ಡಿನಿಂದ ಯಾವ ವರ್ಗದಿಂದ ತಾವು ಆಯ್ಕೆ ಆದ್ರಿ ನಾವು ಎನ್ಎಂ ತಡಸ ಗ್ರಾಮ ಪಂಚಾಯತಿ ಸಿದ್ದಾವ ತಾಲೂಕು ಎನ್ಎಂ ತಡಸ ಗ್ರಾಮ ಪಂಚಾಯತಿಯಿಂದ ಕಡಾಳಿ ಮತಕ್ಷೇತ್ರ ಪೂರ್ಣ ಗ್ರಾಮದಿಂದ ಸ್ಪರ್ಧೆ ಮಾಡಿದ್ವಿ ಇಲ್ಲಿ ನಾವು ಸಾಮಾನ್ಯವಾಗಿ ಸಾಮಾನ್ಯ ಕ್ಷೇತ್ರ ನಮ್ಮ ಮೂಲತಃ ಎಸ್ ಟಿ ವರ್ಗದವರಾಗಿದ್ದರೂ ಕೂಡ ಸಾಮಾನ್ಯ ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಿ ಆಯ್ಕೆ ಆಗಿದ್ವಿ ಸರಿ ಮೊದಲನೇ ಬಾರಿಗೆ ರಾಜಕೀಯ ಜೀವನಕ್ಕೆ ಬಂದಿದ್ರಿ ತಾವು ಮೊದಲನೇ ಬಾರಿ ರಾಜಕೀಯ ಜೀವನಕ್ಕೆ ಬಂದ್ರಿ ತಮ್ಮ ರಾಜಕೀಯ ಜೀವನ ಯಾವಾಗ ಹೇಗೆ ಯಾರಿಂದ ಪ್ರಾರಂಭವಾಯಿತು ಹೌದು ಸರ್ ಮೊದಲನೇ ಬಾರಿಗೆ ಅಂದ್ರೆ ನಾನು ಈ ಮೊದಲು ಸಾಮಾಜಿಕ ಸೇವೆ ಮಾಡ್ತಾ ಇದ್ದೆ ಆಮೇಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಮೊದಲು ಸಮಾಜ ಸೇವೆ ಮಾಡ್ತಾ ಇದ್ದೆ ಅದನ್ನೆಲ್ಲ ಗುರುತಿಸಿ ನಮ್ಮ ಗ್ರಾಮಸ್ಥರು ಎಸ್ ಡಿ ಎಂ ಸಿ ಅಧ್ಯಕ್ಷನನ್ನಾಗಿ ಮಾಡಿದರು ನಂತರ ಇದರೆಲ್ಲ ಒಂದು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತಾಲೂಕಾ ಘಟಕದ ಅಧ್ಯಕ್ಷನನ್ನು ಮಾಡಿದರು ಸೊ ಮುಂದೆ ನಾನು ಮತ್ತೆ ಇದು ಆಗಿ ಬೇರೆ ನನಗೆ ಆ ಪಕ್ಷದಲ್ಲಿ ಸ್ವಲ್ಪ ಯಶಸ್ಸು ಕಾಣದ ಕಾರಣ ನಾನು ಪಕ್ಷಾಂತರವಾಗಿ ಬಿ ಜೆ ಪಿಗೆ ಸೇರ್ಪಡೆದೆ ಅಲ್ಲಿ ಬಿ ಜೆ ಪಿ ಸೇರ್ಪಡಿದ ನಂತರ ನಮ್ಮ ತಾಲೂಕು ಅಧ್ಯಕ್ಷ ಆದಂಥ ಶಿವಾನಂದ ಬ್ಯಾಗೇರಿ ಅವರು ನನ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಒಂದು ಸಮಾಜ ಸೇವೆ ಇವನ್ನೆಲ್ಲ ಗುರುತಿಸಿ ತಮ್ಮ ಪಕ್ಷಕ್ಕೆ ಕರ್ಕೊಂಡೋಗಿ ಅಲ್ಲಿ ತಾಲೂಕಾ ಘಟಕದ ಎಸ್ ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯನ್ನು ಮಾಡಿದರು ಕೆಲವು ನಂತರ ದಿನಗಳಲ್ಲಿ ನಾನು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬಂದವು ಅದರಲ್ಲಿ ಕೂಡ ಒಂದು ಸ್ಪರ್ಧೆ ಮಾಡಿದ್ವಿ ಇಲ್ಲಿ ಸಾಮಾನ್ಯ ಕ್ಷೇತ್ರ ಇತ್ತು ನಮ್ಮ ಕಡಹಳ್ಳಿ ಪೂರ್ಣ ಗ್ರಾಮದಿಂದ ನಾನು ಮೂಲತಃ ಹಿಂದೂ ವಾಲ್ಮೀಕಿ ಎಸ್ ಟಿ ಒಂದು ಸಮುದಾಯಕ್ಕೆ ಸೇರಿದ್ದವನು ಆದ್ದರಿಂದ ಕೂಡ ನಮ್ಮಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸೇರಿ ಸೊ ನೀನು ಈ ಮೊದಲು ಎಲ್ಲ ಕೆಲಸ ಮಾಡಲಿ ಎಲ್ಲ ಒಂದು ಊರಿನ ಪ್ರಗತಿ ಬಗ್ಗೆ ಒಂದು ಒಂದು ನೀಲನಕ್ಷೆ ಐತಿ ಅದ್ರ ಬಗ್ಗೆ ನಿನಗೆ ಒಂದು ವಿಚಾರ ವೇದಿಕೈತಿ ಒಂದು ಪೂರ್ವಪರ ಭವಿಷ್ಯದ ಬಗ್ಗೆ ಅಥವಾ ಒಟ್ಟ ಈ ಎಸ್ ಡಿ ಎಂ ಸಿ ಅಧ್ಯಕ್ಷನ ತಾನದಲ್ಲಿ ನೋಡತಕ್ಕಂಥ ಒಂದು ನಿರೀಕ್ಷೆಗಳೇನಿದ್ದು ಅದನ್ನೇ ನೋಡಿ ಇವನನ್ನ ಒಂದು ಗ್ರಾಮ ಪಂಚಾಯತಿ ಸದಸ್ಯನನ್ನು ಮಾಡಿದ್ರೆ ನಮ್ಮೂರು ಅಭಿವೃದ್ಧಿ ಆಗ್ತೈತಿ ಅಂತೇಳಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಿಲ್ಲಿಸಲಿಕ್ಕೆ ಒಂದು ಎಲ್ಲರೂ ಕೂಡ ಒಂದು ಒಮ್ಮತದಿಂದ ಆಯ್ಕೆ ಮಾಡಿದ್ರು ಮುಂದೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆದೆ ಸೊ ಈ ರೀತಿಯಾಗಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ರಾಜಕೀಯ ಜೀವನಕ್ಕೆ ಕಾಲಿಟ್ಟೆ ಸರಿ ಸರ್ ಹಾಗಾದ್ರೆ ನಿಮ್ಮ ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭವಾಯಿತು ಸರ್ ಸಮಾಜ ಸೇವೆ ಈ ಮೊದಲು ಈ ಗ್ರಾಮ ಪಂಚಾಯತಿ ನಿಲ್ಲೋಕ್ಕಿಂತ ಮೊದಲೇ ನಾನು ಸೋಷಿಯಲ್ ಆಗಿ ನಮ್ಮ ಒಂದು ಒಂದು ಮಂತ್ಯಾನದ ಹಿನ್ನೆಲೆ ನೋಡಿದ್ರೆ ನಮ್ಮ ಎಲ್ಲ ಮನೆಯಲ್ಲಿ ನಮ್ಮ ಹಿರಿಯರಾಯ್ತು ನಮ್ಮ ಪೂರ್ವಿಕರಾಯ್ತು ನಮ್ಮ ತಂದೆಯವರಾಗಲಿ ನಮ್ಮ ಮುಂದೆ ದೊಡ್ಡಪ್ಪವರಾಗಲಿ ಎಲ್ಲ ಮೊದಲಿಂದನ ಇದು ನಮ್ಮ ಮಂತ್ಯದಿಂದನೇ ಬಂದಿದ್ದು ನಾವೆಲ್ಲ ಸಮುದಾಯದ ಮಧ್ಯೆ ಇದ್ದವರಿದ್ದರಿಂದ ಅದು ನಮಗೆ ಬಾಲ್ಯದಿಂದಲೇ ರೂಢಿಯಾಗಿತ್ತು ಅದನ್ನೇ ನಾವು ಮುಂದುವರ್ಸ್ಕೋತಾ ಈಗ ಅವರೆಲ್ಲ ತಮ್ಮ ಒಂದು ಕಾರ್ಯಚಟುವಟಿಕೆ ನಿಲ್ಲಿಸಿಂದ ಅವ್ರು ನಮಗೆ ವಹಿಸ್ಕೊಟ್ಟಿಂದ ನಾವು ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರಿ
ಈ ಮೊದಲನೇ ಬಾರಿ ರಾಜಕೀಯ ಜೀವನಕ್ಕೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮೊದಲನೇ ಬಾರಿ ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿದ ಉದ್ದೇಶ ಏನು ಸರ್, ಕಾರಣ ಏನು? ಇದುವರೆಗೆ ನೋಡಿದ್ವಿ, ಈಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಗೆ ಗೊತ್ತಾಗ್ತೈತಿ, ಸಾಮಾನ್ಯವಾಗಿ ಪೇಪರು ಮಾಧ್ಯಮಗಳಲ್ಲಿ ಓದ್ತೀವಿ, ಹೆಚ್ಚು ಹೆಚ್ಚಾಗಿ ಅನಕ್ಷರಸ್ಥರೇ ಇರ್ತಾರೆ ಅವನ್ನ ಅಲ್ಲಿ ಒಂದು ಈ ಹಳ್ಳಿ ಮಟ್ಟದಾಗ ಒಂದು ಸಾರ್ವಾಧಿಕ ಧೋರಣೆ ಇರ್ತೈತಿ, ಅಥವಾ ವರ್ಚಸ್ವಿ ರಾಜಕಾರಣ ಅಂತ ಇರ್ತೈತಿ, ಇನ್ನೊಂದು ಪ್ರಜಾಪ್ರಭುತ್ವ ಅಂತ ಇರ್ತೈತಿ. ಇವನ್ನೆಲ್ಲ ನೋಡಿದಾಗ ಪ್ರಜಾಪ್ರಭುತ್ವ ಅನ್ನೋದು ಅಲ್ಲಿ ಬೆರಳೆಣಿಕೆ ಅಷ್ಟೇ ಆಗಿಬಿಟ್ಟೈತಿ, ಅದು ಕೇವಲ ಒಂದು ಹಂಗೆ ಒಂದು ದಾಖಲಾತಿ ಒಳಗಾಗಲಿ ಒಂದು ಸಂವಿಧಾನಾತ್ಮಕ ಒಂದು ಕಾರ್ಯಚಟುವಟಿಕೆ ಆದಂಗೆ ಐತೆ. ಅದು ಯಾವತ್ತೂ ಈ ಒಂದು ಸಮಾಜದ ಮಧ್ಯೆ ನಡೆಯೋದಿಲ್ಲ ಅನ್ನಿಸ್ತಕ್ಕಾಗಿ ನಾವು ಎಜುಕೇಟೆಡ್ ಇದೀವಿ. ನಮ್ಮಂಥವ್ರು ಈ ಚುನಾವಣೆ ಸ್ಪರ್ಧಿಸಿದ್ರೆ ಈ ಒಂದು ಏನಾದರೂ ಡೆವಲಪ್ಮೆಂಟ್ ಮಾಡೋ ಸರ್ಕಾರ ಯೋಜನೆ ತಿಳ್ಕೊಬೇಕು ಅಂತ ಹೇಳಿ ಈ ಒಂದು ಉದ್ದೇಶ ಗುರಿ ಇಟ್ಟುಕೊಂಡು ನಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ. ಸರಿ, ನಿಮ್ಮ ಗ್ರಾಮದಲ್ಲಿ ಕಡಲಿ ಎನ್ನಂ ತಡಸ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಇದೊಂದು ಕಡಲಿ ಗ್ರಾಮ. ಈ ಗ್ರಾಮದಲ್ಲಿ ಮತ ಬಾಂಧವರಿಗೆ ಇಲ್ಲಿನ ರೈತರಿಗೆ ಯಾವ ಅಭಿವೃದ್ಧಿಯಿಂದ ವಂಚಿತವಾಗಿದ್ದಾರೆ? ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನಂದ್ರೆ ಅಲ್ಲಿ ವರ್ಚಸ್ವಿ ರಾಜಕಾರಣ ಅಂತ ಹೇಳಿದೆ ನಾನು. ತಮ್ಮ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಸ್ತಂಭವಾದಂಥ ಸೀಟುಗಳನ್ನು ಕೊಂಡು ಆರ್ಥಿಕವಾಗಿ ಅವ್ರಿಗೆ ಹಿನ್ನಡೆ ಇರಬೇಕು, ಮತ್ತು ಅವ್ರಿಗೆ ಆಮೇಲೆ ಏನೋ ಆಮಿಷ ಅವನ್ನೆಲ್ಲ ಒಡ್ಡಿ ಒಂದು ಚುನಾವಣೆ ತಂದಿರ್ತಾರೆ. ತಮ್ಮದೇ ಆದಂಥ ಒಂದು ಅಲ್ಲಿ ಕಮಿಟಿ ಮಾಡ್ಕೊತಾರೆ, ತಮ್ಮದೇ ಆದ ಅಧ್ಯಕ್ಷರು ಮಾಡ್ಕೊತಾರೆ. ತಮಗೆ ಬೇಕಾದವ್ರಿಗೆ ಒಂದು ಇದುವರೆಗೂ ಕೂಡ ನ್ಯಾಯಯುತವಾಗಿ ಸಿಗಬೇಕಂತ ಒಂದು ಸಾಮಾಜಿಕ ನ್ಯಾಯ ಆಗಲಿ, ಅರ್ಹ ಫಲಾನುಭವಿಗಳು ಸಿಗಬೇಕಂತ ಒಂದು ಸರ್ಕಾರದ ನಿಯೋಜನೆಗಳಾಗಲಿ ಯಾವೂ ಮುಟ್ಟಿಲ್ಲ. ಈಗ ನಾವು ಅದನ್ನು ಈಗ ಯಾರು ವಂಚಿತರಾಗ್ಯಾರೋ ಸರ್ಕಾರದ ಯೋಜನೆಗಳಿಂದ, ಯಾರು ವಂಚಿತರಾಗ್ಯಾರ ಯೋಜನೆಗಳಿಂದ, ಇದುವರೆಗೂ ಯಾರು ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಸರ್ಕಾರದ ಯೋಜನೆಯಿಂದ ಯಾರು ವಂಚಿತರಾಗ್ಯಾರ, ನಿಜವಾದ ಬಡತನ ರೇಖೆಗಳಿಂದ ಕೆಳಗಿದ್ದಂಥ ಒಂದು ಫಲಾನುಭವಿಗಳಿಗೆ ಒಂದು ಸರ್ಕಾರಿ ಯೋಜನೆ ಫಲಪ್ರದಾಯಕವಾಗಿ ಸಿಗಬೇಕನ್ನೋ ಉದ್ದೇಶದಿಂದ ನಾವು ಆಗಿದ್ದು. ಸೊ ಅಂಥವ್ರಿಗೆ ನಾವು ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ನಮ್ಮ ಜನರು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಾರ. ಭಾಳ ನಿರೀಕ್ಷೆ ಇಟ್ಟು ಒಂದು ಇಂಥ ಒಂದು ಸಮುದಾಯದವ್ರಿಗೆ ಸಾಮಾನ್ಯ ಕ್ಷೇತ್ರದಲ್ಲಿ ಆಸಿದಾರ, ಆ ಒಂದು ವಿಶ್ವಾಸಕ್ಕೆ ನಾವು ಅವ್ರ ಕೆಲಸ ಮಾಡಲೇಬೇಕಾಗಿತ್ತು, ಆ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಸರ್. ಸರಿ, ಬಸನಗೌಡ್ರೆ, ಮತ ಭೇಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಯಾವ ಅಭಿವೃದ್ಧಿ ಬಗ್ಗೆ ಡಿಸೆಂಬರ್ 20ನೇ ತಾರೀಕಿನಿಂದ ತಗೊಂಡು 25ನೇ ತಾರೀಕರಂದು 5 ದಿವಸ ನಿಮ್ಮದು ಮತ ಬಾಂಧವರ ಮತ ಭೇಟಿ ಅಂತ ತಾವು ಹೋಗಿದ್ರಿ, ಮತ ಭೇಟಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾವ ಅಭಿವೃದ್ಧಿ ಬಗ್ಗೆ, ಯಾವ ವಿಚಾರದ ಬಗ್ಗೆ, ಯಾವ ಯೋಜನೆ ಬಗ್ಗೆ, ಯಾವ ಈ ಗ್ರಾಮದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಗತ್ಯ ಡೆವಲಪ್ಮೆಂಟ್ ಬಗ್ಗೆ, ಯಾವ ಅಭಿವೃದ್ಧಿ ಬಗ್ಗೆ ತಾವು ಪ್ರಸ್ತಾವನೆ ಮಾಡಿದ್ರಿ? ಈಗ ಸಾಮಾನ್ಯವಾಗಿ ನಾವು ಹೊಸದಾಗಿ ಯೋಜನೆಗಳನ್ನು ಮಾಡ್ತಕ್ಕಂಥದ್ದೇನಿಲ್ಲ, ಹೊಸದಾಗಿ ಆಗಬೇಕಂತ ಯೋಜನೆ ಇದ್ದ ಯೋಜನೆಗಳನ್ನು ಸರಿಯಾದಲ್ಲಿ ಮುಟ್ತಕ್ಕಂಥ ವ್ಯವಸ್ಥೆಯನ್ನು ನಿಮಗೆ ಮಾಡಿಕೊಡ್ತೀವಿ. ಈಗ ಇಂದಿರಾ ಆವಾಸ್ ಅಂತ ಇರ್ತೈತಿ, ವಸತಿ ಯೋಜನೆ ಅಂತೀವಿ, ಬಸವ ವಸತಿ ಯೋಜನೆ ಇರ್ತವೆ, ಅವೆಲ್ಲ ಯೋಜನೆಗಳು ಈಗ ಇನ್ನೂವರೆಗೆ ಈಗಾಗಲೇ ಸರಿಯಾಗಿ ಮುಟ್ಟದೇ ಇರತಕ್ಕಂಥ ಫಲಾನುಭವಿಗಳದಾರ, ಬಡವರು ಅದಾರ. ಅವ್ರಿಗೆ ನಿಮಗೇನು ನಾವು ಅವ್ರ ಮನೆ ಯಾತ್ರೆಗೆ ಹೋದಾಗ ಅವ್ರು ತಮ್ಮ ಒಂದು ಡಿಮಾಂಡ್ ಹೇಳ್ತಾರೆ, ಸೊ ನಮಗೆ ನೋಡಿರಿ ಇಷ್ಟು ದಿನ ಆದರೂ ನಮಗೆ ಇಷ್ಟು ಬಂದರೂ ಕೂಡ ಈಗ ನಿಮ್ಮ ಹಂಗೆ ಹೇಳಿದ್ರು ಹಿಂಗೆ ಇದು ಹೋದ್ರು 5 ವರ್ಷ ಮುಗೀತು, ಈ ಥರನಾಗಿ ನೀವು ಮಾಡಿಬಿಡ್ರಿ, ನಿಮ್ಮ ಭಾಳ ವಿಶ್ವಾಸ ನಿಮ್ಮ ಮೇಲೆ ಇಟ್ಕೊಂಡೇವು ನಾವು, ನೀವು ಇದನ್ನು ಮಾಡಿಕೊಡ್ರಿ ಅಂತ ಕೇಳಿದಾಗ ನಾವೇನೈತಿ, ನೀವು ನೋಡಿ ನೀವು ಯಾರೇ ಆಗಿರ್ರಿ ಬಡತನ ರೇಖೆಗಿಂತ ಕೆಳಗಿದ್ದಾಗ ನೀವು ಅದಕ್ಕೆ ಯೋಗ್ಯರಿದ್ದರೆ ನಿಮ್ಗೆ ಅದನ್ನು ನಾವು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಸರಿಯಾಗಿ ಅದು ಏನಾಗಿದೆ, ಇನ್ನೂ ಕಡಿಮೆ ಬಿದ್ದರೂ ಕೂಡ ಸರ್ಕಾರದ ಮಟ್ಟದಲ್ಲಿ ನಾವು ಹೋಗಿ ಅದನ್ನು ವಿಚಾರ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಗ್ರ್ಯಾಂಟನ್ನು ಹಾಕ್ಕೊಂಡು ಒಂದು ಅನುದಾನವನ್ನು ತಗೊಂಬಂದು ನಿಮಗೆ ನೀಡ್ತೀವಿ. ಈಗ ಗ್ರಾಮೀಣ ಮಟ್ಟದಲ್ಲಿ ವೃದ್ಧರಿರ್ತಾರೆ, 60 ವರ್ಷದ ಪಿಂಚಣಿ ಯೋಜನೆ ಇರ್ತವೆ, ಸೊ ಮಹಿಳೆಯರಿಗೆ ಆಗ್ತಕ್ಕಂಥ ಬೇರೆ ಬೇರೆ ಸೌಲಭ್ಯಗಳಿರ್ತವೆ, ಅವನ್ನೆಲ್ಲ ನಿಮಗೆ ನಾವು ಮುಟ್ಟಿಸ್ತೀವಿ ಅಂತೇಳಿ ಅವ್ರಿಗೊಂದು ವಿಶ್ವಾಸದ ಮೇರೆಗೆ ಅವರು ನಾವೆಲ್ಲ ಹೇಳಿದ್ದೆ. ಆಮೇಲೆ ಈ ಮೊದಲು ಕೆಲಸ ಮಾಡಿದ್ದನ್ನು ನೋಡಿ ಅವರು ನಮಗೆ ಒಂದು ನಮ್ಮನ್ನು ಆಯ್ಕೆ ಮಾಡಿದ್ರು. ಸರಿ, ನಿಮ್ಮ ಈ 5 ವರ್ಷ ಆಡಳಿತದಲ್ಲಿ ಮತಕ್ಷೇತ್ರ ಬಾಂಧವರಿಗೆ ವಿಶೇಷವಾಗಿ ಹಿಂದಿನ ದಿನಗಳಲ್ಲಿ ಆಗಲಾರದಂಥ ಡೆವಲಪ್ಮೆಂಟ್ ಕೆಲಸಗಳನ್ನು ಈ ಒಂದು 5 ವರ್ಷ ಆಡಳಿತದಲ್ಲಿ ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕಂತ ತಾವು ಅನ್ಕೊಂಡಿರಿ ಸರ್? ಈ ಒಂದು ಪ್ರಶ್ನೆ ಮಾಡ್ಬೇಕಂತ ಸರ್, ಈ ಒಂದು ಪ್ರಶ್ನೆ ನೀವು ಕೇಳಿದ್ದಕ್ಕೆ ನಮ್ಗೆ ಭಾಳ ಸಂತೋಷ. ಏನಂತಂದ್ರೆ ಈಗ ನಮ್ಮ ಗ್ರಾಮ ಮಟ್ಟದಲ್ಲಿ ಪೂರ್ಣ ಗ್ರಾಮ ಆಗಿದ್ದರಿಂದ ನಾವು ವೈಯಕ್ತಿಕವಾಗಿ ನಾನು ಒಬ್ಬನೇ ಮಾಡ್ತಕ್ಕಂಥ ವಿಚಾರ ಅಲ್ಲಿದೆ. ಈ ಗ್ರಾಮ ಮಟ್ಟದಲ್ಲಿ ಈಗ ಆಯ್ಕೆ ಆದಂಥ 3 ಮಂದಿ ಸದಸ್ಯರಿದ್ದೀವಿ. ಒಬ್ಬವ ಈ ಯಲ್ಲಪ್ಪ ಮಲ್ಲಪ್ಪ ಮಾದರ್ ಅಂತೇಳಿ, ಇವನು ಕೂಡ ನನ್ನ ಜೊತೆಗೇನೆ ಈ ಮೊನ್ನೆ ಡಿಸೆಂಬರ್ 30ಕ್ಕೆ ಅಲ್ಲಿ ನಾವು ವಿಚಾರ ಮಾಡಿದ್ರೆ ಒಂದೇ ಸರ ನಮ್ಮಲ್ಲಿ ಆಯ್ಕೆ ಆದಂಥ ಒಂದು ಸದಸ್ಯರಲ್ಲಿ ಮೊದಲು ಒಗ್ಗಟ್ಟಿರ್ಬೇಕು. ಈಗ ನಾವು ಪೂರ್ಣ ಗ್ರಾಮ ಅಂತ ಬಂದಾಗ ನಮ್ಮೆಲ್ಲರಲ್ಲಿ ಒಂದು ಯೂನಿಟ್ ಇರಬೇಕು, ಒಂದು ಏನು ಮಾಡಬೇಕು ಅಂತಕ್ಕಂಥದ್ದು ಒಂದು ಪೂರ್ಣ ವಿಚಾರ ಇರಬೇಕು. ಆದ್ದರಿಂದ ನಮ್ಮ ಈ ಗ್ರಾಮ ಮಟ್ಟದಲ್ಲಿ ನನ್ನ ಜೊತೆಗೆ ಆ ಸ್ಪರ್ಧೆ ನನ್ನ ಜೊತೆಗೆ ಅದೇ ಚುನಾವಣೆಯಲ್ಲಿ SC ಒಂದು ಕ್ಯಾಟಗರಿಯಲ್ಲಿ
ಯಲ್ಲಪ್ಪ ಮಲ್ಲಪ್ಪ ಮಾದರ್ ಅಂತ ಇವ ನಮ್ಮ ಸಹ ಸದಸ್ಯ ಇವರೊಬ್ಬರು ಆದ್ರೆ ಇನ್ನೊಬ್ಬರು ಮಂಗಲವ್ವ ಚನ್ನಪ್ಪ ಕರ್ಲಿಂಗಪ್ಪನವ್ರಂತ ಇವರೆಲ್ಲ ನಾವೆಲ್ಲ ಮೂರು ಮಂದಿ ಒಂದು ಹೊಂದಾಣಿಕೆ ಮೇರೆಗೆ ಮುಂದಿನ ಭವಿಷ್ಯದಲ್ಲಿ ಏನು ನಮ್ಮಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅಥವಾ ಕುಡಿಯ ನೀರಿಂದಾಗಲಿ ಅಥವಾ ಶಾಲಾ ಪರ ವಿಚಾರ ಇಟ್ಕೊಂಡು ಒಂದು ಮೂಲ ಉದ್ದೇಶ ಇಟ್ಕೊಂಡು ಮುಂದಿನ ಭವಿಷ್ಯದ ಚಿಂತನೆಯನ್ನು ಮಾಡಿಕೊಂಡು ಏನು ಬೇಕಾಗಿತ್ತು ಈಗ ಕುಡಿಯ ನೀರಿನ ವ್ಯವಸ್ಥೆ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ಶೌಚಾಲಯ ವ್ಯವಸ್ಥೆ ಆಗಲಿ ಈ ಹಿಂದೆ ಆಗಿದವು ಆದರೆ ಅಷ್ಟೊಂದು ಪೂರ್ಣ ಮಟ್ಟದಲ್ಲಿ ಅಥವಾ ಒಂದು ಗುಣಮಟ್ಟದಲ್ಲಿ ಆಗಿಲ್ಲ ಒಂದು ಉತ್ತಮ ಗುಣಮಟ್ಟವನ್ನು ಒದಗಿಸ್ಕೊಡ್ಬೇಕು ಮಕ್ಕಳಿಗೆ ಇಪ್ಪೋ ಅಂಗನವಾಡಿ ಆಗಲಿ ಇತರೆ ಪ್ರಾಥಮಿಕ ಶಾಲೆಗಳಲ್ಲಿ ಆಗಲಿ ಹೈಸ್ಕೂಲ್ನಲ್ಲಿ ಆಗಲಿ ಒಂದು ಬಿಸಿ ಊಟ ಅಂತ ಇರ್ತೈತಿ ಶಾಲಾ ಮೈದಾನ ಅಂತ ಇರ್ತೈತಿ ಸ್ವಚ್ಛತೆ ಬಗ್ಗೆ ಒಂದು ನೈರ್ಮಲ್ಯತೆ ಬಗ್ಗೆ ಇವೆಲ್ಲ ಒಂದು ಮುಂಜಾಗ್ರತಾ ಕ್ರಮವಾಗಿ ನಾವೆಲ್ಲವನ್ನು ಒಂದು ಇದನ್ನು ಅಳವಡಿಸ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡು ನಾವು ಮೂರು ಮಂದಿ ಒಗ್ಗಟ್ಟಾಗಿ ಒಂದು ನಮ್ಮ ಗುರಿಯನ್ನು ಮುಟ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸನ ಇಟ್ಕೊಂಡಿದ್ದೆ. ಸರಿ ಸರ್, ಆವಾಗ ಕೂಡ ನಿಮಗೊಂದು ನನ್ನ ಪ್ರಶ್ನೆ ಕೇಳಿದೆ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಈ ನಿಮ್ಮ 5 ವರ್ಷ ಆಡಳಿತದಲ್ಲಿ ಮೂರು ಮಂದಿ ಸದಸ್ಯರ ನೇತೃತ್ವದಲ್ಲಿ ವಿಶೇಷವಾಗಿ ನಿಮ್ಮ ಗ್ರಾಮಕ್ಕೆ ಏನು ಡೆವಲಪ್ಮೆಂಟ್ ಆಗಬೇಕಾಗಿದೆ, ಯಾವುದು ಡೆವಲಪ್ಮೆಂಟ್ ವಂಚಿತವಾಗಿದ್ದಾರೆ ನಿಮ್ಮ ಜನತೆ? ನಮ್ಮ ಜನತೆ ಮೂಲ ಈಗ ವಸತಿ, ನಮ್ಮ ಗ್ರಾಮ ಸಣ್ಣದಾಗಿದ್ದರಿಂದ ಇಲ್ಲಿ ಬಡತನ ಭಾಳ ಕಾಡ್ತಾ ಇದೆ. ಮೂಲ ವಸತಿ ಕೊರತೆ ಇದೆ, ಅಂದರೆ ಮನೆಗಳಿಲ್ಲ, ಕೆಲವು ಜನರಿಗೆ ತಮ್ಮದೇ ಆದಂಥ ಒಂದು ಮನೆ ಕಟ್ಕೊಳ್ಳೋಕೆ ಜಾಗ ಇಲ್ಲ ಮೂಲ. ಆಮೇಲೆ ಈ ಒಂದು ಮನೆಗಳಿಲ್ಲ, ಆಮೇಲೆ ಬಡತನ ಕಾಡ್ತಾ ಇದೆ. ಉದ್ಯೋಗ ಇಲ್ಲ, ಉದ್ಯೋಗ ಈಗ ಇಲ್ಲಿ ಒಂದು 2 ತಿಂಗಳು 3 ತಿಂಗಳು ಅಷ್ಟೇ ಉದ್ಯೋಗ ಇರುತ್ತೆ. ಮುಂದಿನ ದಿನಮೇಲೆ ಉದ್ಯೋಗ ಇಲ್ಲದ್ರಿಂದ ಅವರಿಗೆ ಮತ್ತೋಟ ಒಂದು ಹಸಿವು ಮತ್ತು ಇದರಿಂದ ಕಾಡ್ತಾ ಇದೆ. ಮೊದಲು ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಗ್ರಾಮೀಣ ಮಟ್ಟದಲ್ಲಿ. ಈಗ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದೈತಿ, ಅದು ಸಮರ್ಪಕವಾಗಿ ಅದು ಜನರಿಗೆ ಮುಟ್ಟಬೇಕು ಆ ಒಂದು ಉದ್ದೇಶ. ಮತ್ತು ಈ ಗ್ರಾಮದಲ್ಲಿ ಒಂದು ಶಿಕ್ಷಣ ಮತ್ತು ಗ್ರಂಥಾಲಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದೈತಿ. ಪಶು ವೈದ್ಯಾಲಯ ಮಾಡಬೇಕು. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಈಗ ಬಡವರು ಇದ್ದಿರೋದ್ರಿಂದ ದೂರದ ಊರಿಗೆ ಹೋಗಿ ಚಿಕಿತ್ಸೆ ಮಾಡಿಸ್ಕೊಂಬರೋಕ್ಕಾಗಲ್ಲ. ಇವನ್ನೆಲ್ಲ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೀವಿ. ಸರಿಯಾದ ಒಂದು ರಸ್ತೆಗಳು, ಚರಂಡಿ ವ್ಯವಸ್ಥೆಗಳು. ಸರಿ, ಗ್ರಾಮ ಮಟ್ಟದಲ್ಲಿ ಪಕ್ಷಂಕಿ ಬರೋದಿಲ್ಲ, ಆದರೂ ಕೂಡ ತಾವು ಒಂದು ಪಕ್ಷದ ಕಾರ್ಯಕರ್ತರು, ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸದಸ್ಯರು, ತಾಲೂಕು ಮಟ್ಟದಲ್ಲಿ ಗೃಹ ಮಿನಿಸ್ಟರ್ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ತಾವು ಒಂದು ಕೂಡ ಸದಸ್ಯರು ಆಗಿದ್ದೀರಿ. ಅದರ ಜೊತೆಯಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿನೂ ಕೂಡ ನಿಮ್ಮದೇ ಸರ್ಕಾರ ಇದೆ ಆ ರಾಜ್ಯದಲ್ಲಿ. ಈ ಸರ್ಕಾರದ ಯೋಜನೆಯಲ್ಲಿ ರೈತರಿಗಾಗಿ ಇದು ಒಂದು ಅರೆ ಮಲ್ನಾಡು ಪ್ರದೇಶ, ಹಳೆ ಧಾರವಾಡ ಜಿಲ್ಲಾ ಭಾಗ ಮತ್ತು MP ಕ್ಷೇತ್ರ ಇದೊಂದು ಧಾರವಾಡ ಜಿಲ್ಲಾ ಭಾಗ ಅಂತ ಹೇಳಿ ಬರುತ್ತೆ. ಶಿಗ್ಗಾಂವ್ ತಾಲೂಕಿನಲ್ಲಿ, ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾಂವ್ ತಾಲೂಕಿನ ಕೂಡ ಒಂದು MP ಧಾರವಾಡ MP ಕ್ಷೇತ್ರಕ್ಕೆ ಬರುತ್ತೆ ಇದು. ಈ MP ಕ್ಷೇತ್ರದಲ್ಲಿ ಬರೋದಾದ್ರೆ ರೈತರಿಗಾಗಿ ತಾವು ಏನು ಯೋಜನೆ ಕಟ್ಕೊಂಡಿರಿ? ಈಗ ಏತ ನೀರಾವರಿ ಅಂತ ನಮ್ಮ ಬೊಮ್ಮಾಯಿ ಸರ್ ಹಿಂದೆ ಜಲಸಂಪನ್ಮೂಲ ಸಚಿವರಿದ್ದಾಗ ನಾನು, ಯಾಕಂದ್ರೆ ಈ ಒಂದು BJP ಪಕ್ಷ ನೀವು ಹೇಳಿದ್ರಿ, ಈಗ ಒಂದು ಕೇಂದ್ರ ಮಟ್ಟದಲ್ಲಿ ಆಗಲಿ ಅಥವಾ ರಾಜ್ಯ ಮಟ್ಟದಾಗಲಿ ನೀವು ಒಂದು ಪಕ್ಷದಿಂದ ಗುರುತಿಸ್ಕೊಂಡ್ರಿ, ನಿಮ್ಮದೇ ಸರ್ಕಾರ ಐತಿ, ಏನು ಒಂದು ರೈತರಿಗಾಗಿ ಉದ್ದೇಶ ಅಂತಂದ್ರೆ, ಈಗಾಗಲೇ ಒಂದು ಯೋಜನೆಯನ್ನು ತಯಾರು ಮಾಡಿದ್ದಾರೆ ಅವರು. ಈಗಾಗಲೇ ಒಂದು 75% ಕೂಡ ಅಂದರೆ ಸಂಪೂರ್ಣವಾಗಿ ನಮ್ಮ ನೆದರಿಗೆ ಬಿದ್ದಂಗೆ ಏತ ನೀರಾವರಿ ಅಂತಂದಾರ. ಸೊ ಬೋರ್ವೆಲ್ಗಳನ್ನು ಹಾಕ್ಸೋದು ಮಾಡ್ತಾ ಇದ್ದಾರೆ, ಗಂಗಾ ಕಲ್ಯಾಣ ಯೋಜನೆ ಅಂತ ಮಾಡ್ತಾ ಇದ್ದಾರೆ. ಇವೆಲ್ಲ ಕೆಲವಿನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಒಂದು BJP ಸರ್ಕಾರ ಅಥವಾ ನಮ್ಮ ಈ ಭಾಗದ ಗೃಹ ಮಂತ್ರಿಗಳಾದಂಥ ಬೊಮ್ಮಾಯಿ ಅವರ ಒಂದು ನೇತೃತ್ವದಲ್ಲಿ ಅವರು ಸಹಕಾರ ಪ್ರೀತಿ ವಿಶ್ವಾಸ ಇದ್ದಿದ್ದರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದು. ನಾವು ಅವ್ರಿಗೆ ಏನೋ ಹೋಗಿ ಏನೋ ಒಂದು ಬೇಡಿಕೆ ನೆಟ್ಟಾಗ ಯಾವತ್ತೂ ಕೂಡ ನಮ್ಮನ್ನು ಖುಷಿ ಮಾಡಿಲ್ಲ. ಸೊ ಅವ್ರ ನಿರೀಕ್ಷೆಗೆ ತಕ್ಕಂತೆ ರೈತರು ಏನೇನ ತಮ್ಮ ಒಂದು ಅಹವಾಲುಗಳನ್ನು ತಮ್ಮ ಬೇಡಿಕೆಗಳನ್ನು ನಮ್ಮ ಮುಂದಿಡ್ತಾರೆ, ಅವನ ಸರ್ಕಾರ ಮಟ್ಟದಲ್ಲಿ ಹೋಗಿ ನಾವು ಮಂತ್ರಿಗಳ ಮಟ್ಟದಲ್ಲಿ ವಿಚಾರ ಮಾಡಿ ಅವನ್ನ ಸಾಧ್ಯವಾದಷ್ಟು ಅಂದರೆ ಏನು ಅವ್ರಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ನಾವು ಮಾತ್ರ ಹೇಳ್ಬೋದು, ಅದನ್ನು ಖಂಡಿತವಾಗಿ ನಾವು ಮುಟ್ಟಿಸ್ತೀವಿ. ಸರಿ, ನಿಮ್ಮ ಗ್ರಾಮದಲ್ಲಿ ನಿರುದ್ಯೋಗಿ ಇದ್ದಾರೆ, ಉದ್ಯೋಗ ಇಲ್ದವರಿದ್ದಾರೆ, ಶಿಕ್ಷಣದಿಂದ ಆರ್ಥಿಕ ಪರಿಸ್ಥಿತಿಯಿಂದ ಹಿನ್ನೆಲೆ ಉಳಿದಿರ್ತಕ್ಕಂಥ ಯುವಕರು ಕೂಡ ಇದ್ದಾರೆ, ಯುವತಿಯರು ಇದ್ದಾರೆ, ಅಂಗವಿಕಲರು ಇದ್ದಾರೆ, ಅವರಿಗೆ ತಮ್ಮ ಜೀವನ ಸಾಗಿಸ್ಕೋಬೇಕನ್ನುವಂಥ ಒಂದು ಆರ್ಥಿಕ ಪರಿಸ್ಥಿತಿಯೂ ಕೂಡ ಇಲ್ಲ, ಬಡ ಜನರಿಗೆ ಮನೆಯ ಒಂದು ಫಲಾನುಭವಿ ಹಿಂದಿನ ದಿನಗಳಲ್ಲಿ ಫ್ಲಡ್ ಸಂದರ್ಭದಲ್ಲಿ ಒಂದು ಮಳೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರಿಗೆ
ಸರ್ಕಾರದಿಂದ ಆಗಿರ್ತಕ್ಕಂತ ಮಳಿ ಒಂದು ಸರಿ ಮಳಿ ಹಾನಿಯಿಂದ ಆಗಿರ್ತಕ್ಕಂತ ಸರ್ಕಾರದಿಂದ ಬರುವಂತ ಒಂದು ಕೆಲವು ಜನರಿಗೆ ಮನೆಯನ್ನು ಕೂಡ ಇನ್ನೂ ಮಟ್ಟ ಜನರಿಗೆ ಮುಟ್ಟಿಲ್ಲ. ಕೊರೋನಾ ಸಂದರ್ಭದಲ್ಲಿ ಅನೇಕ ಜನರು ದುಡಿಮೆಗಿಂತ ಹೊರಗಡೆ ಹೋಗುವಂತ ಜನರಿಗೆ ಇನ್ನೂರಿಗೆ ದುಡಿಮೆ ಸಿಕ್ಕಿಲ್ಲ. ಅಂಥ ಜನರ ಬಗ್ಗೆ ನಿಮ್ಮ ಈ ಒಂದು ಆಡಳಿತ 5 ವರ್ಷ ಆಡಳಿತದಲ್ಲಿ ಯಾವ ರೀತಿ ತಾವು ತಲುಪಿಸಿಕೊಡ್ಬೇಕಂತ ತಾವು ಯೋಚನೆ ಮಾಡ್ಕೊಂಡ್ರಿ ಸರ್? ಈಗ ಸಾಮಾನ್ಯವಾಗಿ ಅವರಿಗೆ ಮುಟ್ಟಿಲ್ಲ ಇವ್ರು ಮುಟ್ಟಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಈಗ ಪ್ರಕೃತಿ ವಿಕೋಪ ಮತ್ತು ಈ ಫ್ಲಡ್ ನಿಂದ ಆಗ್ತಕ್ಕಂಥವು ಅದು ಸರ್ವೇ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ಪರ್ಪಸ್ ಉದ್ದೇಶಪೂರ್ವಕವಾಗಿ ಆಗಿದವು. ಯಾಕಂದ್ರೆ ಸರ್ಕಾರನ ಎಲ್ಲ ಮಾಡಿಕೊಡ್ಬೇಕಂತ ಅಂದಾಗ ಎಂದಿಗೂ ಸಾಧ್ಯ. ಎಷ್ಟು ಕೊಟ್ಟರೂ ಅದು ಕಡಿಮೆನೇ ಅನಿಸ್ತಾ ಇದೆ. ಈಗ ಅರ್ಹ ಫಲಾನುಭವಿಗಳ ಒಂದು ಪರೀಕ್ಷೆ ನಡೀತಾ ಇದೆ. ಸಾಮಾನ್ಯವಾಗಿ ನಮ್ಮ ಸರ್ಕಾರ ಎಲ್ಲ ರೀತಿಯೂ ಒಂದು ಸಹಕಾರ ಮಾಡೈತೆ. ಇವತ್ತು ಅವರಿಗೆ ಒಂದು ಕೋವಿಡ್ ಹಂತದಲ್ಲಿ ಅವರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡೋದು, ಪಿ ಪಿ ಕಿಟ್ಗಳನ್ನು ವಿತರಣೆ ಮಾಡೋದು, ಒಂದು ಆರೋಗ್ಯಕರ ವಿಚಾರಕ್ಕಾಗಿ ಎಲ್ಲ ಒಂದು ಹಾಸ್ಪಿಟಲ್ಗಳನ್ನು ತೆರೆಯೋದು, ಹೆಚ್ಚಿನ ಒಂದು ಹಾಸ್ಪಿಟಲ್ ತೆರೆಯುತ್ತೆ. ಆಮೇಲೆ ಅವರಿಗೆ ನಿರಾಸಕ್ತಿಗೆ ಯಾವುದು ಒಂದು ಅಲ್ಲೇ ಊಟ ಸಿಗತಕ್ಕಂಥ ಒಂದು ವ್ಯವಸ್ಥೆನೂ ಮಾಡಿತ್ತು. ಆದರೆ ಸಾಮಾನ್ಯವಾಗಿ ಅದರಲ್ಲಿ ಏನಾಗಿತ್ತಂದರೆ ಒಂದು ಪ್ರಶ್ನೆ, ಸರ್ಕಾರದ ಅಷ್ಟೇ ಅಂತಲ್ಲ, ಸರ್ಕಾರ ಎಲ್ಲ ರೀತಿ ಒಂದು ಸಹಾಯ ಸಹಕಾರ ಮಾಡೈತಿ. ನಮ್ಮ ಜನ ಅದನ್ನು ಒಂದು ಸುವ್ಯವಸ್ಥಿತವಾಗಿ ತಗೊಳ್ಳಲ್ಲಿ ಮೊದಲ ನಾವು ಪಾತ್ರರಾಗುತ್ತೆ. ಯಾಕಂದರೆ ಸಾಮಾನ್ಯವಾಗಿ ಒಂದೇ ಸಲ ಎಲ್ಲರಿಗೂ ಕೊಡೋಕ್ಕಾಗಿಲ್ಲ. ಹಂತ ಹಂತವಾಗಿ ಈಗ ಅದು ಇನ್ನೂ ಪರೀಕ್ಷೆ ನಡೀತಾ ಇದೆ. ಕೆಲವೊಂದು ಅಲ್ಲಿ ಅರ್ಹ ಫಲಾನುಭವಿಗಳು ಇದ್ದಾರೆ, ಅನರ್ಹ ಫಲಾನುಭವಿಗಳು ಇದ್ದಾರೆ ನೋಡಿದಂಗೆ. ಅದಕ್ಕಾಗಿ ಮುಂದಿನ ಇದ್ರ ಮಟ್ಟದಲ್ಲಿ ಅದು ಇನ್ನೂ ವಿಚಾರಣೆ ನಡೆಯತಕ್ಕಂಥ ಸಂದರ್ಭ ಐತಿ. ಕೆಲವೊಂದಿಷ್ಟೆಲ್ಲ ಈಗ ನಮ್ಮ ಸರ್ಕಾರದಲ್ಲಿ ಒಂದಿಷ್ಟು ಅಧಿಕಾರಿಯತೆಯವರು ಬೇರೆ ಬೇರೆ ಥರ ಇದು ಮಾಡಿ ವಿರೋಧ ಪಕ್ಷದವರು ಒಂದು ಇದರಿಂದನೇ ಇದು ಮಾಡಿದ್ದರಿಂದ ಕೆಲವೊಂದಿಷ್ಟು ಅಡುಕು ತೊಡುಕುಗಳಾಗ್ಯವು. ಅದು ಇನ್ನೂ ವಿಚಾರಣೆ ನಡೀತಿದೆ. ವಿಚಾರಣೆ ನಡೆದ ಸಂದರ್ಭದಲ್ಲಿ ಯಾರು ಅರ್ಹರು ಇರ್ತಾರೋ ಅವ್ರು ಸಂಪೂರ್ಣವಾಗಿ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತವೆ. ಸರಿ, ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ, ಅದರ ಜೊತೆಯಲ್ಲಿ ಕೂಡ ಯುವಕರಿಗೆ, ಅಂಗವಿಕಲರಿಗೆ ಮತ್ತು ನಿರುದ್ಯೋಗಿಯವ್ರ ಬಗ್ಗೆ ನಾನು ಕೇಳಿದೆ, ಅದರ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನಿದೆ ಸರ್? ಶಿಕ್ಷಣದ ಮಟ್ಟ ಹೇಳಬೇಕಂದ್ರೆ ಸರ್ಕಾರ ಅಂತೂ ಈಗ ಎಲ್ಲ ಒಂದು ಸರ್ಕಾರಿ ಶಾಲೆಗಳಲ್ಲಿ ಬೇಕಾದಂಥ ಈಗ ಬಿಸಿಯೂಟ ಯೋಜನೆ ಆಗಲಿ, ಬಟ್ಟೆ ಸಮವಸ್ತ್ರಗಳನ್ನಾಗಲಿ, ಬುಕ್ ಎಲ್ಲ ಒಂದು ಪಠ್ಯಪುಸ್ತಕಗಳು ಆಲ್ರೆಡಿ ಈಗಾಗಲೇ ಒಂದು ಉಚಿತವಾಗಿ ಒಂದು ಎಲ್ಲ ಕೊಡೋ ವ್ಯವಸ್ಥೆನ ಮಾಡಿದೆ. ಇನ್ನೇನು ಆಗಬೇಕಾಗೈತಿಪ್ಪ ಅಂತಂದರೆ ಕೆಲವೊಂದಷ್ಟು ಈಗ ಬಡತನದಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಲೆಯಿಂದ ದೂರ ಉಳಿದ ಮಕ್ಕಳನ್ನು ನಾವು ಶಾಲೆಗೆ ಸೇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ಆದ್ದರಿಂದ ಮುಂದಿನ ದಿನಮಾನದಲ್ಲಿ ಈಗ ಅಂಗವಿಕಲರಂದ್ರೆ ಅಂಗವಿಕಲರ ಅಂದಮೇಲೆ ಅಂಗವಿಕಲಚೇತನರಿಗಾಗಿ ಕೆಲವೊಂದು ಇಲಾಖೆಗಳಿದಾವೆ. ವಿಕಲಚೇತನ ವಿಭಾಗದಲ್ಲಿ ಅವರಿಗೆ ಸ್ವ ಉದ್ಯೋಗ ಮಾಡಲಿಕ್ಕೆ ಈಗ ಯಾಂತ್ರೀಕರಣದಿಂದ ಅಂದರೆ ಈಗ ಹೊಲಿಗೆ ಯಂತ್ರಗಳಿದಾವೆ, ಅಥವಾ ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಒಂದು ಲೋನ್, ಬಿಸ್ನೆಸ್ ಲೋನ್ 0% ಬಡ್ಡಿ ಲೋನ್ ಇರ್ತೈತಿ. ಸೊ ಅಲ್ಲಿ ಗ್ರಾಮ ಮಟ್ಟದಲ್ಲಿ ಅಥವಾ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡೋದಕ್ಕೆ ಸಿಗಬೇಕಾದಂಥ ಸಬ್ಸಿಡಿ ಇರ್ತೈತಿ. ಅವನ್ನೆಲ್ಲ ಅವ್ರ ಗಮನಕ್ಕೆ ತಗೊಂಬರ್ತೀವಿ. ಇಂಥ ಸರ್ಕಾರದ ಯೋಜನೆಗಳಿದಾವೆ, ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಿ, ನೀವು ತೊಗೊಳ್ರಿ ಅಂತೇಳಿ ಮಾಡ್ತೀವಿ. ನಿರುದ್ಯೋಗ ಸೃಷ್ಟಿ ಅಂದರೆ ಈಗ ಗ್ರಾಮ ಮಟ್ಟದಲ್ಲಿ ಈಗ ನಮ್ಮ ಇದು ಐತಿ, ಮಹಾತ್ಮ ಗಾಂಧಿ ಒಂದು ಉದ್ಯೋಗ ಖಾತ್ರಿ ಯೋಜನೆ ಐತಿ. ನಾವು 90-100 ದಿನಗಳ ಕಾಲ ಅವರಿಗೆ 90-100 ದಿನಗಳ ಕಾಲ ಉದ್ಯೋಗ ಕೊಡಬೇಕಂತಂದು. ಸೊ ಈಗ ಹೊಲ ತಮ್ಮದೇ ಕೆಲಸ ಮಾಡಿಕೊಂಡ್ರು ಕೂಡ ನಾವು ಸರ್ಕಾರದಲ್ಲಿ ಅನುದಾನದಿಂದ ನಾವು ಅವರೊಂದು ಕೂಲಿ ತಕ್ಕೋಬೋದು. ತಮ್ಮ ಕೆಲಸನ ಆಗ್ತೈತಿ, ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಗ್ತದೆ, ಉದ್ಯೋಗನು ಸಿಕ್ಕಂಗೆ ಆಗ್ತೈತಿ. ಅಂಥ ಯೋಜನೆಗಳು ಕೆಲವು ಜನಕ್ಕೆ ಗೊತ್ತಿದ್ದಾವೆ, ಜನಕ್ಕೆ ಗೊತ್ತಿಲ್ಲ. ಅವನ್ನು ತಗೊಂಬಂದು ಅವರಿಗೆ ನಾವು ಹೇಳಿದಾಗ ಅವರು ಅದರಲ್ಲಿ ತೊಡಕೊಂಡ್ರೆ ಅವ್ರಿಗೆ ಅನುಕೂಲ ಆಗ್ತೈತಿ ಅಂತ ಒಂದು ವಿಶ್ವಾಸ. ಸರಿ, ಕೊನೆಯದಾಗಿ ನಿಮ್ಮ ಆಡಳಿತದಲ್ಲಿ ನಿಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಿರಿಯರ ಮುಖಾಂತರದಲ್ಲಿ ನಿಮ್ಮ ಒಂದು ನಾಯಕತ್ವದಲ್ಲಿ ನಿಮಗೆ ನಾಯಕತ್ವ ಕೊಡಲಿಕ್ಕೆ, ನಿಮ್ಮ ನಾಯಕತ್ವವನ್ನು ಐಕ್ಯ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿರತಕ್ಕಂಥ ಈ ಮತಕ್ಷೇತ್ರ ಬಾಂಧವರಿಗೆ ನಮ್ಮ ಗ್ರಾಮೀಣ ಟಿವಿ, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಮಾಧ್ಯಮ ಮುಖಾಂತರ ತಾವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ಯಾಕಂದರೆ ಈಗ ಯಾವುದೇ ಒಂದು ಚುನಾವಣೆಯನ್ನು ಮಾಡಬೇಕಾದ್ರೂ ಕೂಡ ಜನ ಅವರನ್ನು ಯಾವುದೇ ಒಂದು ವ್ಯಕ್ತಿಯನ್ನು ಫೋಕಸ್ ಮಾಡ್ತೈತಿ. ಸೊ ಇವನಿಂದ ಏನು ಸಾಧ್ಯ, ಏನು ಮಾಡಬಲ್ಲ, ಏನು ನಿರೀಕ್ಷೆ ಮಾಡಿರ್ತೈತಿ. ಸೊ ಅವರೆಲ್ಲ ನಿರೀಕ್ಷೆಗಳು ಯಾರು ನನ್ನನ್ನು ಈ ಒಂದು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲ ಇವತ್ತು ಈಗ ನಾನು ಈಗ ನನಗೆ ಕೋಟ್ ಹಾಕದೇ ಇರ್ಬೋದು, ಹಾಕದೇ ಇರ್ಬೋದು. ಸೊ ನಾನು ಜನಪ್ರತಿನಿಧಿ ಅಂತ ಬಂದಾಗ ಯಾರಲ್ಲಿ ಕೂಡ ತಾರತಮ್ಯನ ಮಾಡದೆ ನಾನು ಸರ್ಕಾರದ ಯೋಜನೆಗಳು ಮತ್ತು ಈ ನನ್ನ ಮೇಲೆ ಇರ್ತಕ್ಕಂಥ ನಿರೀಕ್ಷೆಯನ್ನು ನಾನು ಉಳಿಸ್ಕೊಂಡು ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ, ಅವ್ರಿಗೆಲ್ಲ ಸೌಲಭ್ಯಗಳನ್ನು ನಾವು ನೀಡ್ತೀವಿ ಅಂತಕ್ಕಂಥ ಮಾತು ಹೇಳ್ತೀವಿ. ಈಗ ನನ್ನ ಮೇಲೆ ನಿರೀಕ್ಷೆ ಇಟ್ಕೊಂಡಂಥ ಜನ ನನ್ನನ್ನೇ ಉದ್ದೇಶಪೂರ್ವಕವಾಗಿ ಆಯ್ಕೆ ಮಾಡಿರೋಂಥ ಒಂದು ಅದಕ್ಕೆ ನಾನು ಮೊದಲು ಅವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ.
ಯಾಕಂದ್ರೆ ಈಗ ಹಿಂದೆ ಮಾಡ್ತಕ್ಕಂಥವ್ರಿಗೆ ಈಗ ನಾನು ಮಾಡ್ತಕ್ಕ ಡಿಫ್ರೆನ್ಸ್ ಒಂದು ಏನೋ ವ್ಯತ್ಯಾಸ ತರ್ತಾನ, ಒಂದು ಆಡಳಿತದಲ್ಲಿ ಒಂದು ಸುಧಾರಣೆ ತರ್ತಾನ, ನಿಜವಾದಂಥ ಒಂದು ಪಾರದರ್ಶಕವಾದಂಥ ಆಡಳಿತ ಕೊಡ್ತಾನ, ಯೋಗ್ಯ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾನ, ಒಂದೇನೋ ಹೊಸತನವನ್ನು ಕಂಡುಕೊಳ್ತಾನ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಮ್ಮನ್ನು ಆಯ್ಕೆ ಮಾಡಿದ್ದ. ಸೊ ಅವರೆಲ್ಲ ಏನು ನಿರೀಕ್ಷಣೆ ಮಾಡ್ಯಾರ ಅದನ್ನು ನಮ್ಮ ಒಂದು ಶಕ್ತಿಯಾನುಸಾರ ಅದು ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿ ಅವ್ರಿಗೆಲ್ಲರಿಗೂ ಒಂದು ಒಂದು ಉತ್ತಮವಾದ ಆಡಳಿತ ನಮ್ಮ ಸದಸ್ಯರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಪಂಚಾಯತಿ ಮಟ್ಟದ ಎಲ್ಲ ಸದಸ್ಯರನ್ನ ಒಳಗೊಂಡು ನಾವು ಒಂದು ಒಕ್ಕಟ್ಟಾಗಿ ಎಲ್ಲರಿಗೂ ಒಂದು ಸಾಧ್ಯವಾದಷ್ಟು ನಮ್ಮ ಸ್ವಪ್ರೇರಣೆ ಮತ್ತು ಒಂದು ಎಲ್ಲರ ಒಂದು ಸಹಕಾರದೊಂದಿಗೆ ಎಲ್ಲ ರೀತಿ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ನಾವು ಒಂದು ವಿಶ್ವಾಸವನ್ನು ಸಂಪೂರ್ಣವಾಗಿ ಒಂದು 5 ವರ್ಷ ಆಡಳಿತದಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿಯನ್ನು ನಾವು ಜವಾಬ್ದಾರಿತವಾಗಿ ಅವರಿಗೆ ಒಂದು ಒಂದು ಭಾಷೆಯನ್ನು ಕೊಡ್ತೀವಿ, ಒಂದು ಅವರಲ್ಲಿ ಒಂದು ಶಕ್ತಿಯನ್ನು ತರ್ತೀವಿ, ಒಂದು ಹೊಸ ಹುಮ್ಮಸ್ಸನ್ನು ತರ್ತೀವಿ, ಮುಂದೆ ಬರ್ತಕ್ಕಂಥ ಅವ್ರಿಗೂ ಕೂಡ ಒಂದು ಮಾದರಿ ಆಗಿ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಇವತ್ತಿನ ದಿನ ನಾವು ಮತ್ತೊಮ್ಮೆ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತಿಗೆ ನಿಮ್ಮ ಸಮಯವನ್ನು ನಿಮ್ಮ ವಿಚಾರವನ್ನು ನಿಮ್ಮ ಆಲೋಚನೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೂ ಕೂಡ ಕೊನೆಯದಾಗಿ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಅಭಿನಂದನೆಗಳು. ಅದರ ಜೊತೆಯಲ್ಲಿ ಕೂಡ ಈ 5 ವರ್ಷದಲ್ಲಿ ಇಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ಆಲೋಚನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಅಭಿಪ್ರಾಯಗಳನ್ನು ಕೂಡ ನೇರವಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿವಿ ಮುಖಾಂತರ ನೀವು ಈ ನಡೀತಾ ಇರುವಂಥ ಹೋಮ್ ಡಿಬೇಟ್ ನ್ಯೂಸ್ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕೆ ಮತ್ತು ನಿಮ್ಮ ಸಹಪಾಠಿಯಾಗಿರ್ತಕ್ಕಂಥ ಸದಸ್ಯರು ಕೂಡ ಒಂದು ಗೋರ್ಪಡೆಯವರೆಗೂ ಕೂಡ ತಾವು ತೊಗೊಂಡಿರ್ತಕ್ಕಂಥ ಸದಸ್ಯರಿಗೂ ಕೂಡ ಈ ಸದಸ್ಯರಲ್ಲಿ ಭಾಗಿಯಾಗಿ ತಾವು ಈ ಪ್ರಸ್ತಾವನೆಗಳನ್ನು ಈ ವಿಚಾರಗಳನ್ನು ಈ ಕ್ಷೇತ್ರಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಹೊಸದಾಗಿ ಬದಲಾವಣೆಗಳನ್ನು ಹಿಂದಿನ ಒಂದು 20 ವರ್ಷ ಆಡಳಿತದಲ್ಲಿ ಆಗಲಾರ್ದ ಕೆಲಸಗಳನ್ನು ನಿಮ್ಮ ಈ ಮುಂದಿನ 5 ವರ್ಷ ದಿನಗಳಲ್ಲಿ ತಾವು ಮಾಡಬೇಕಂತ ಏನು ನಿರ್ಧಾರ ಇಟ್ಕೊಂಡಿದ್ರೆ ಅದು ಯಶಸ್ವಿಯಾಗಲಿ. ಅದರ ಜೊತೆಯಲ್ಲಿ ಕೂಡ 5 ವರ್ಷದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸಂಪೂರ್ಣವಾಗಿ ಜನರಿಗೆ ನೇರವಾಗಿ ಬರುವಂಥ ಪಂಚಾಯತಿಯಿಂದ ಯೋಜನೆಗಳನ್ನು ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ತಾವು ಇಷ್ಟೊತ್ತಿನವರೆಗೆ ಹಂಚಿಕೊಂಡಿದ್ದಕ್ಕೆ, ಪಂಚಾಯತಿಯಿಂದ ಬರುವಂಥ ಅನೇಕ ಯೋಜನೆಗಳನ್ನು ನೇರವಾಗಿ ಮತಬಾಂಧವರಿಗೆ ತಾವು ಯೋಜನೆಗಳನ್ನು ಮುಡಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ತಾವು ನಿಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ಕೊನೆಯದಾಗಿ ನಿಮಗೂ ಕೂಡ ಅಭಿನಂದನೆಗಳು, ಧನ್ಯವಾದಗಳು, ಆಲ್ ದ ಬೆಸ್ಟ್. ನಮಸ್ಕಾರ. ನಿಮ್ಮ ಒಂದು ಸಣ್ಣದು ಕಿರು ಪರಿಚಯ ಸರ್. ಎಲ್ಲಪ್ಪ ಮಲ್ಲಪ್ಪ ಮಾದರ ಅಂತ ಸರ್. ನಾವು ಎನ್ಎಂ ತಾಸ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀವಿ. ನಾವು ಈ ಊರಿನ ನಮ್ಮ ಗ್ರಾಮದ ಯೋಜನೆ ಅಡಿಯಲ್ಲಿ ನಾವು ಒಂದು ಗ್ರಾಮಸ್ಥರಿಗೆ ಏನು ಸಿಗಬೇಕು, ಅದರಿಂದ ಏನು ಅವರು ಗ್ರಾಮ ಪಂಚಾಯತಿ ಅವ್ರಿಗೆ ಏನು ಮುಟ್ಟಿಸ್ಬೇಕು ಅನ್ನೋದು ನಾವು ಅದನ್ನು ಅವ್ರಿಗೆ ಮುಟ್ಟಿಸೋಂಥ ಇದು ಮಾಡಾಕ್ತೀವಿ ಅಂತೇಳಿ ಈಗ ನಮ್ಮ ಗೌಡರು ಹೇಳಿದರು. ಅದೇ ಥರನಾಗಿ ನಾವು ಎಲ್ಲರಿಗೂ ಜನಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಮ ಸದಸ್ಯರು ಅಷ್ಟರು ರಾಜಕೀಯ ಬಂದಕ್ಕೆ ನಮ್ಮ ಜನಸಾಮಾನ್ಯರಿಗೆ ಏನು ಒದಗಿಸ್ಬೇಕು ಅನ್ನೋ ವಿಚಾರ ಸಂಬಂಧ ನಾವು ರಾಜಕೀಯ ಕೇಳಿದೀವಿ ರೀ. ಈಗ ಫಸ್ಟ್ನೇ ಇನ್ನು ನಮ್ಮ ಗೌರವ ಅವರು ನಮ್ಮ ಜೊತೆಗೆ ಉಳ್ಕೊಂಡು ನಮ್ಮ ಅವ್ರು ಹೇಳಿದ ಕೆಲಸ ನಾವು ಮಾಡ್ಕೊತ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ನಾವು ಒಂದು 4-5 ಮಾತು ಹೇಳಿ ಇಷ್ಟು ಮುಗಿಸ್ತೇನೆ ರೀ. ವೀಕ್ಷಕರೇ ಕೇಳಿದ್ರಲ್ಲ ಇಷ್ಟೊತ್ತು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಎನ್ಎಂ ತಡಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕಡಲಿ ಗ್ರಾಮದಿಂದ ನೂತನವಾಗಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಪ್ರವೇಶ ಆಗಿರತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡುವಂಥ ಸಾಧ್ಯತೆಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಬಸನಗೌಡ ಯಲ್ಲನಗೌಡ ರಾಮನಗೌಡ ಅವರ ಮಾತುಗಳನ್ನು ಇವರ ವಿಚಾರಗಳನ್ನು ಇವರ ಕ್ಷೇತ್ರಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಯೋಜನೆಗಳನ್ನು ಪಂಚಾಯತಿಯಿಂದ ಬರುವಂಥ ಅನೇಕ ಯೋಜನೆಗಳನ್ನು ಪಂಚಾಯತಿಯಿಂದ ಬರುವಂಥ ಅನೇಕ ಸೌಲಭ್ಯಗಳನ್ನು ಪಂಚಾಯತಿಯಿಂದ ಬರುವಂಥ ಅನೇಕ ಡೆವಲಪ್ಮೆಂಟ್ ವಿಚಾರಗಳನ್ನು ರೈತರಿಗಾಗಿ ಬಡವರಿಗಾಗಲಿ ಯಾವುದೇ ಕಾಸ್ಟ್ ವರ್ಗದವ್ರಿಗಾಗಿರಲಿ ಅದು ಹಿಂದುಳಿದ ಆ ವರ್ಗ ಆಗಿರಲಿ ಹಿಂದುಳಿದ ಬ ವರ್ಗ ಆಗಿರಲಿ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಜನರಲ್ ಆಗಿರಲಿ ಅನೇಕ ಯೋಜನೆಗಳನ್ನು ಆಗಿರಲಿ ನೇರವಾಗಿ ಯಾವ ಜನಾಂಗಕ್ಕೆ ಯಾವ ವರ್ಗಕ್ಕೆ ಯಾವ ಸದಸ್ಯರಿಗೆ ಬರುತ್ತೆ ಅದು ನೇರವಾಗಿ ಅವರಿಗೆ ಮುಟ್ಟಿಸುವಂಥ ಪ್ರಯತ್ನ ಈ ಒಂದು 5 ವರ್ಷ ಆಡಳಿತದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡಿ ಮಾಡುವಂಥ ಮೊದಲನೇ ಯೋಜನೆ ಇದು. ಅದರ ಜೊತೆಯಲ್ಲಿ ಕೂಡ ಈ ಕ್ಷೇತ್ರಕ್ಕಾಗಿ ಬೇಕಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ಕೂಡ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಹಂಚಿಕೊಂಡಿದ್ದಾರೆ. ಇವರ ವಿಚಾರವನ್ನು 5 ವರ್ಷದಲ್ಲಿ ಬರುವಂಥ ಮುಂದಿನ ದಿನಮಾನಗಳಲ್ಲಿ ಏನು ಇವರಿಂದ ಆಗಬಹುದು ಅನ್ನೋದು ನಿರೀಕ್ಷೆ ಪಡಬಹುದು. ಇವರು ಮತದಾರ ಮೇಲೆ ನಿರೀಕ್ಷೆ ಪಟ್ಟಂತೆ ಡಿಸೆಂಬರ್ 27, 2020 ಮತದಾನ ಆಗಿದೆ. 30 ತಾರೀಕಿನಂದು ಮತದಾರ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗಳನ್ನು ಅದನ್ನು ಕೂಡ ಆಶೀರ್ವಾದವಾಗಿ ಬದಲಾಗಿದೆ.
ಮುಂದಿನ 5 ವರ್ಷ ದಿನಮಾನಗಳಲ್ಲಿ ಮತ ಬಾಂಧವರಿಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದದಲ್ಲಿ ಆಶೀರ್ವಾದ ಯಾವ ರೀತಿ ಫಲ ಆಗಬಹುದು ಅಫಲ ಆಗಬಹುದು ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್. ಮತ್ತೆ ಭೇಟಿ ಆಗ್ತೇನೆ ಓಲ್ಡ್ ಟಿವಿ ಗ್ರಾಮೀಣ ಟಿವಿ ಕ್ಯಾಮರಾಮ್ಯಾನ್ ಗುರು ಜೊತೆ ದಾದಾ ಫೀರ್ ಎನ್ಎಂ ತಡಸ್ ಗ್ರಾಮ ಪಂಚಾಯತಿ ಕದಳ್ಳಿ ಗ್ರಾಮದಿಂದ ಸದಾ ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ ಗ್ರಾಮೀಣ ಟಿವಿ. ಜೈ ಹಿಂದ್.